ಎಲ್ಲರಿಗೂ ನಮಸ್ಕಾರ. ಹಾಗೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಪರ್ಮಿಟ್ ಅಂದರೆ ಏನು, ಓಕೆನಾ? ಸೊ ಎಷ್ಟು ಥರದ ಪರ್ಮಿಟ್ ಇದೆ ಅಂತ. ಸುಮಾರು ಜನ ಅಂದರೆ ನಾರ್ಮಲ್ ಆಗಿ ಈ ಕಮೆಂಟಲ್ಲೆಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ, ಬೆಂಗಳೂರಲ್ಲಿ ಓಡಿಸೋಕ್ಕೆ ಯಾವ ಪರ್ಮಿಟ್ ಇರಬೇಕು ಮತ್ತು ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ. ಸೊ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಬೆಂಗಳೂರಲ್ಲಿ ಆಟೋಗಳಿಗೆ ಇರುವಂಥದ್ದು ಎರಡೇ ಪರ್ಮಿಟು, ಒಂದು ಬಂದು ಟ್ರಾನ್ಸ್ಫರ್ ಪರ್ಮಿಟು, ಇನ್ನೊಂದು ಡಿ ಎಲ್ ಪರ್ಮಿಟು. ಸೊ ನಿಮ್ಗೆ ಗೊತ್ತಿದೆ, ನಾರ್ಮಲ್ ಆಗಿ ಡಿ ಎಲ್ ಪರ್ಮಿಟ್ ಅಂತಂದರೆ ಹೆಸರಲ್ಲೇ ಇದೆ, ನಮ್ಮ ಹತ್ರ ಡಿ ಎಲ್ ಇರಬೇಕು. ಸೊ ಡಿ ಎಲ್ ಇದ್ದರೆ ನಾವು ಡಿ ಎಲ್ ಪರ್ಮಿಟ್ ಗಾಡಿನ ತಗೋಬೋದು, ಓಕೆನಾ? ಸೊ ಏನಪ್ಪ ಬೆನಿಫಿಟ್ಟು ಅಂತಂದರೆ ಟ್ರಾನ್ಸ್ಫರ್ಗೂ ಇದಕ್ಕೂ, ಟ್ರಾನ್ಸ್ಫರ್ ಪರ್ಮಿಟ್ ತಗೊಳೋದಾದರೆ ನಿಮ್ಗೆ 25-30,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಪರ್ಮಿಟ್ಗೆ. ಅದೇ ಡಿ ಎಲ್ ಪರ್ಮಿಟಲ್ಲಿ ನಿಮ್ಗೆ 2-3,000 ರೂಪಾಯಲ್ಲಿ ಸಿಗ್ಬೋದು, ಓಕೆನಾ? ಸೊ ಇದು ಬಂದು ಇಷ್ಟು ಡಿಫ್ರೆನ್ಸು, ಒಂದು 20-25,000 ರೂಪಾಯಿ ನಿಮಗೆ ಉಳಿಯುವಂಥದ್ದು. ಟ್ರಾನ್ಸ್ಫರ್ ಮತ್ತು ಡಿ ಎಲ್ ಪರ್ಮಿಟಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಟ್ರಾನ್ಸ್ಫರ್ ಪರ್ಮಿಟ್ನ ನೀವು ತಗೊಂಡ್ರೆ ನಿಮ್ಮ ಹತ್ರ ಯಾವುದೇ ಥರ ನಿಮಗೆ ಡಿ ಎಲ್ ಇರೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಸಾಕು, ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಪರ್ಮಿಟ್ ಗಾಡಿ ಟ್ರಾನ್ಸ್ಫರ್ ಆಗುತ್ತೆ, ಓಕೆನಾ? ಸೊ ಯಾರು ಬೇಕಾದರೂ ಬೈ ಸೆಲ್ ಮಾಡ್ಕೋಬೋದು, ಅಂದರೆ ತಗೊಂಡು ಮತ್ತು ಸೇಲ್ ಮಾಡೋಕ್ಕೂ ತುಂಬ ಈಸಿ ಇರುತ್ತೆ. ಇನ್ನು ಡಿ ಎಲ್ ಪರ್ಮಿಟಲ್ಲಿ ಆ ಕಂಡೀಷನ್ ಇಲ್ಲ. ಸೊ ಡಿ ಎಲ್ ಪರ್ಮಿಟಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಇವಾಗ ನಿಮ್ಮ ಹತ್ರ ನೀವು ಗಾಡಿ ತಗೋಬೇಕು ಅಂತಂದರೆ ಡಿ ಎಲ್ ಪರ್ಮಿಟ್ ಗಾಡಿ, ಸೊ ನಿಮ್ಮ ಹತ್ರ ಕೂಡ ಡಿ ಎಲ್ ಇರಬೇಕು. ಅದ್ರ ಜೊತೆಗೇನೆ ನೀವು ಒಂದು ವೇಳೆ ಯಾರಿಗಾದರೂ ನಿಮ್ಮ ಡಿ ಎಲ್ ಪರ್ಮಿಟ್ ಇರುವಂಥ ಗಾಡಿನ ಇನ್ನೊಬ್ರಿಗೆ ಮಾರಬೇಕು ಅಂದರೆ ಅವ್ರ ಹತ್ರ ಕೂಡ ಡಿ ಎಲ್ ಇರಬೇಕು. ಸೊ ಆವಾಗಲೇ ಟ್ರಾನ್ಸ್ಫರ್ ಆಗುವಂಥದ್ದು ಅವ್ರ ಹೆಸರಿಗೆ, ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ನೀವು ಹೊಸ ಗಾಡಿ ತೆಗಿತೀನಿ ಅಂತ ಅಂದ್ರೂ ನಿಮ್ಮ ಹತ್ರ ಡಿ ಎಲ್ ಇರಲೇಬೇಕಾಗುತ್ತೆ ಡಿ ಎಲ್ ಪರ್ಮಿಟ್ಗೆ. ಹಾಗೆ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ತೀನಿ ಅಂತ ಅಂದ್ರೂ ನಿಮ್ಮ ಹತ್ರ ಡಿ ಎಲ್ಲು ಇರಲೇಬೇಕು ಡಿ ಎಲ್ ಪರ್ಮಿಟ್ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ. ಸೊ ಅದು ಡಿ ಎಲ್ ಇಂದ ಡಿ ಎಲ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ಇದಿಷ್ಟು. ಹಾಗೆ ಟ್ರಾನ್ಸ್ಫರ್ ಪರ್ಮಿಟ್ ಬಂದು ಯಾವುದೇ ಥರ ಇದು ಬೇಡ ನಿಮಗೆ, ಅಂದರೆ ಡಿ ಎಲ್ ಅವಶ್ಯಕತೆ ಇಲ್ಲ. ಯಾರ ಹೆಸ್ರಿಗೆ ಬೇಕಾದರೂ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ ನೀವು ಮಾರೋಕ್ಕೋಸ್ಕರ ನೀವು ಗಾಡಿ ಸೇಲ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಕೂಡ ನಿಮ್ಗೆ ಯಾವುದೇ ಥರ ಕಂಡೀಷನ್ ಇಲ್ಲ. ಅಂದರೆ ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಓಕೆನಾ? ಸೊ ಓಡಿಸ್ಲಿಕ್ಕೋಸ್ಕರ ಕಂಪಲ್ಸರಿ ಡಿ ಎಲ್ ಬೇಕೇ ಬೇಕು, ಯಾವುದಕ್ಕಾದರೂ ಡಿ ಎಲ್ ಪರ್ಮಿಟ್ಗಾಗಲಿ ಅಥವಾ ಟ್ರಾನ್ಸ್ಫರ್ ಪರ್ಮಿಟ್ಗೆ. ಅಂದರೆ 4-ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಸಾಕು, ಅದರಿಂದ ಓಡಿಸ್ಬೋದು. ಮುಂಚೆ ಎಲ್ಲ ಬಂದುಬಿಟ್ಟು 3-ವೀಲರ್ಗೆ ಫಸ್ಟು 3-ವೀಲರ್ ಲೈಸೆನ್ಸ್ ಮಾಡಬೇಕಿತ್ತು LMV ಅಂತ, ಮತ್ತೆ ಏನು ಮಾಡಿದ್ರು TR ಅಂತ ಕೊಡೋದು, ಅಂದರೆ ಟ್ರಾನ್ಸ್ಫರ್ ಅಂತ ಅಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗೋಸ್ಕರ ಅಂತ ಕೊಡೋರು, ಆಟೋಗೆ AR ಅಂತ ಒಂದು ಬ್ಯಾಡ್ಜ್ ನಂಬರ್ ಕೊಡೋರು. ಸೊ ಇವಾಗ ಏನೋ ಆ ಥರ ಕೊಡ್ತಾ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ, ಓಕೆನಾ? ಸೊ ಇವಾಗ 4-ವೀಲರ್ ಇದ್ರೆ ಸಾಕು, ನೀವು ಯಾವುದೇ ಥರನೂ LMV ಎಲ್ಲ ವೆಹಿಕಲ್ ಕೂಡ ಓಡಿಸ್ಕೋಬೋದು 4-ವೀಲರ್ ಲೈಸೆನ್ಸ್ ಇದ್ರೆ. ಸೊ ಇದಿಷ್ಟು ಸ್ನೇಹಿತರೆ, ತುಂಬ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ಇರೋಂಥದ್ದು 2 ಪರ್ಮಿಟನ್ನೇ ಬೆಂಗಳೂರಲ್ಲಿ ಓಡಿಸ್ಲಿಕ್ಕೆ, ಒಂದು ಡಿ ಎಲ್ಲು, ಒಂದು ಟ್ರಾನ್ಸ್ಫರು. ಟ್ರಾನ್ಸ್ಫರಲ್ಲಿ ನಮಗೆ ಕಾಸ್ಟ್ ಪರ್ಮಿಟಿಗೆ ನಾವು ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ, ಅದೊಂದು 25-30,000 ರೂಪಾಯಿ ಆಗುತ್ತೆ. ಅದೇ ನೀವು ಡಿ ಎಲ್ ಪರ್ಮಿಟಿಗೆ ಅಂತ ಕಾಸ್ಟ್ ಏನು ನೀವು ಕೊಂಡ್ಕೊಳೋಂಥ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ಡಿ ಎಲ್ ಇದ್ದರೆ ನಿಮಗೆ 25-30,000 ರೂಪಾಯಿ ಅಷ್ಟು ಉಳಿತದೆ. ಸೊ ಇಷ್ಟೇ ಡಿಫ್ರೆನ್ಸು. ಹಾಗೇ ನೀವು ಏನಾದರೂ ಒಂದು ವೇಳೆ ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕು ಅಂತಂದರೆ, ಬೆಂಗಳೂರು ಅಂತಲ್ಲ ಯಾವುದೇ ಸಿಟಿಗಳಲ್ಲಿ ಕೂಡ ನಿಮ್ಮ ಹತ್ರ ಕಂಪಲ್ಸರಿ ಡಿ ಎಲ್ ಇರಬೇಕು, ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರಬೇಕು. ಅಂದರೆ ಯಾವುದ್ಯಾವುದಪ್ಪ ಅಂತಂದರೆ ಇನ್ಶೂರೆನ್ಸು, FC, ಮೀಟ್ರ್ ಪಾಸಿಂಗು ಎಲ್ಲ ಇರ್ತವೆ, ಅವೆಲ್ಲ ಕಂಪಲ್ಸರಿ ಮಾಡ್ಕೋಬೇಕು. ಓಕೆ, 10 ವರ್ಷ ಒಳಗೆ ಪಟ್ಟಿರುವಂಥ ಗಾಡಿಗಳಿಗೆಲ್ಲಾನು ಬಂದು ನಿಮಗೆ 2 ವರ್ಷ FC ಕೊಟ್ಟಿರ್ತಾರೆ, ಓಕೆ? 2 ವರ್ಷಕ್ಕೆ ಒಂದ್ಸತಿ. ಹಾಗೆ ಮೀಟ್ರ್ ಪಾಸಿಂಗ್ ಏನಿದೆಲ್ಲ ಇದು ಮಾಡಿಸ್ಬೇಕಾದ್ರೆ ಮೀಟ್ರ್ ಪಾಸಿಂಗ್ ಮಾತ್ರ ಎವ್ರಿ ಇಯರ್ ಮಾಡಿಕೊಡ್ತಾರೆ. ಹಾಗೆ ಇನ್ಶೂರೆನ್ಸ್ ಕೂಡ ಎವ್ರಿ ಇಯರ್ ಮಾಡಿಸ್ಕೋಬೇಕು. 10 ವರ್ಷಕ್ಕಿಂತ ಮೇಲ್ಪಟ್ಟಿರೋ ಗಾಡಿಗಳಿಗೆಲ್ಲ ಪ್ರತಿ ವರ್ಷ ಕೂಡ FC ಇರುತ್ತೆ. ಅಂದರೆ ನನ್ನ ಗಾಡಿ ಬಂದು 11 ವರ್ಷ ಆಗಿದೆ. ಸೊ ನನ್ನ ಗಾಡಿಗೆ ಪ್ರತಿ ವರ್ಷನೂ ನಾನು FC ಮಾಡಿಸ್ಕೋಬೇಕು. ಸೊ ಓಕೆನಾ? ಸೊ ಎಷ್ಟು ಖರ್ಚಾಗುತ್ತೆ ಅಂತಂದರೆ FC ಗೆ ಒಬ್ಬೊಬ್ಬರು ಮ್ಯಾಕ್ಸಿಮಮ್ 1,000 ಒಳಗೇನೆ 1,500 ರೂಪಾಯಿವರೆಗೂ ಏಜೆಂಟ್ ಕಡೆಯಿಂದ ಹೋದರೆ 1,500 ರೂಪಾಯಿ ಅಷ್ಟು ಖರ್ಚು ಆಗುತ್ತೆ, ಓಕೆನಾ? ಸೊ ಮೀಟ್ರ್ ಪಾಸಿಂಗ್ ಕೂಡ ಹಾಗೇ 300-400 ರೂಪಾಯಿ ಆಗುತ್ತೆ. ಕೆಲವೊಂದು ಮೀಟ್ರ್ ಅಂಗಡಿಯವ್ರಿಗೆ ಕೊಟ್ಟರೆ ಅವರು 500 ರೂಪಾಯಿ ತಗೊಂಡು ನಿಮಗೆ FC ಮಾಡಿಕೊಡ್ತಾರೆ. ನೀವೇ ಖುದ್ದಾಗಿ ಹೋದರೆ 250-300 ರೂಪಾಯಿ ಖರ್ಚಾಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಇರುವಂಥದ್ದು. ಏನೇ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ಕೇಳಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆ? ಸೊ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.